ಇತ್ತೀಚೆಗೆ ಕೊಬ್ಬರಿ ಎಣ್ಣೆ ಉಪಯೋಗದ ಬಗ್ಗೆ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇವೆ. ಕೊಬ್ಬರಿ ಎಣ್ಣೆ ಉಪಯೋಗ ಮಾಡೋದ್ರಿಂದ ಅಧಿಕ ಭಾರ ಹಾಗೂ ಮಧುಮೇಹ ಹಾಗೆಯೇ ಅನೇಕ ಥೈರಾಯ್ಡ್ ಸಮಸ್ಯೆಗಳು ಬಹು ಸುಲಭವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಎಂದು ಹೇಳಲಾಗ್ತಾ ಇದೆ. ಸರಿಸುಮಾರಾಗಿ 1500 ಅಧ್ಯಯನಗಳು ಇದೇ ವಿಷಯವನ್ನ ಸಾಬೀತುಪಡಿಸ್ತಾ ಇದೆ. ಇನ್ನು ಪ್ರತಿನಿತ್ಯ ಆಹಾರದಲ್ಲಿ ಭಾಗವಾಗಿ ಕೊಬ್ಬರಿ ಎಣ್ಣೆಯನ್ನ ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳನ್ನ ಹೊಂದಬಹುದು ಎಂದು ಹೇಳಲಾಗುತ್ತಿದೆ. ಪ್ರತಿದಿನ ಇದನ್ನ ನಾವು ಡೈರೆಕ್ಟ್ ಆಗಿ ಸೇವಿಸೋದ್ರಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನ ದೂರ ತಳ್ಳಬಹುದು. ಇನ್ನು ಇದನ್ನ ಹೇಗೆ ತೆಗೆದುಕೊಳ್ಳಬೇಕು, ಇದರ ಸೇವನೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನ ಈಗ ತಿಳಿಯೋಣ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಯನ್ನ ಸೇವಿಸಬೇಕಾದ್ರೆ ಪ್ರತಿನಿತ್ಯ ಒಂದು ಕ್ರಮ ಪದ್ಧತಿಯಲ್ಲಿ ಈ ಕೊಬ್ಬರಿ ಎಣ್ಣೆಯನ್ನ ಸೇವಿಸಬೇಕು. ಇನ್ನು ಈ ಕೊಬ್ಬರಿ ಎಣ್ಣೆಯಲ್ಲಿ ಎಕ್ಸ್ಟ್ರಾ ವರ್ಜನ್ ಹಾಗೂ ವರ್ಜನ್ ಕೋಕೋನಟ್ ಆಯಿಲ್ ಅಂತ ಸಿಗುತ್ತೆ, ಅಂತಹ ಎಣ್ಣೆಯನ್ನ ಮಾತ್ರವೇ ಸೇವಿಸಬೇಕು. ಯಾವ್ದು ಸಿಕ್ಕರೆ ಆ ಕೊಬ್ಬರಿ ಎಣ್ಣೆಯನ್ನ ಮಾತ್ರ ಸೇವಿಸಬಾರದು. ಇದು ಶುದ್ಧವಾದಂತಹ ಕೊಬ್ಬರಿ ಎಣ್ಣೆ, ಆದ್ರಿಂದ ಇದನ್ನ ಸೇವಿಸೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇರುತ್ತವೆ. ಇನ್ನು ಇದನ್ನ ಯಾವಾಗ ಸೇವಿಸಬೇಕು, ಹೇಗೆ ಸೇವಿಸಬೇಕು ಅಂತೀರಾ? 40-60 ತೂಕ ಇದ್ದವರು ಪ್ರತಿನಿತ್ಯ 3 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನ ಸೇವಿಸಬೇಕು. ಬೆಳಿಗ್ಗೆ 1 ಚಮಚ, ಮಧ್ಯಾಹ್ನ 1 ಚಮಚ, ಹಾಗೆಯೇ ರಾತ್ರಿ 1 ಚಮಚ. ಇನ್ನು 61-80 ದೇಹದ ತೂಕ ಉಳ್ಳವರು 4.5 ಚಮಚದ ಕೊಬ್ಬರಿ ಎಣ್ಣೆಯನ್ನ ಪ್ರತಿನಿತ್ಯ ಸೇವಿಸಬೇಕು ಎಂದು ಹೇಳಲಾಗ್ತಾ ಇದೆ. ಅಂದ್ರೆ ಬೆಳಿಗ್ಗೆ 1.5 ಚಮಚ, ಮಧ್ಯಾಹ್ನ 1.5 ಚಮಚ, ಮತ್ತೆ ಇನ್ನು ಸಾಯಂಕಾಲ 1.5 ಚಮಚ. ಇನ್ನು 80 ಅಧಿಕ ತೂಕ ಉಳ್ಳವರು 6 ಚಮಚಗಳ ಕೊಬ್ಬರಿ ಎಣ್ಣೆಯನ್ನ ಸೇವಿಸಬೇಕು. ಅಂದ್ರೆ ಬೆಳಿಗ್ಗೆ 2 ಚಮಚ, ಮಧ್ಯಾಹ್ನ 2 ಚಮಚ ಹಾಗೂ ರಾತ್ರಿ 2 ಚಮಚ. ಹೀಗೆ ಪ್ರತಿನಿತ್ಯ ಆಯಾ ತೂಕಕ್ಕೆ ಅನುಸಾರವಾಗಿ ಕೊಬ್ಬರಿ ಎಣ್ಣೆಯನ್ನ ಸೇವಿಸೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಹೊಂದಬಹುದು. ಇನ್ನು ಮುಖ್ಯವಾಗಿ ಈ ಕೊಬ್ಬರಿ ಎಣ್ಣೆಯನ್ನ ಸೇವನೆ ಮಾಡೋದು ಆರಂಭ ಮಾಡಿದಾಗಿನಿಂದ ಒಮ್ಮೊಮ್ಮೆ ವಾಂತಿಯ ಸೆನ್ಸೇಷನ್ ಆಗುತ್ತೆ, ಇಲ್ಲ ಅತಿಯಾದ ಮಲ ವಿಸರ್ಜನೆ ಕೂಡ ಉಂಟಾಗುವ ಸಾಧ್ಯತೆಗಳಿವೆ. ಅದು ಒಂದು ವೇಳೆ ಅತಿಯಾದಲ್ಲಿ ಕ್ರಮೇಣ ನೀವು ಡೋಸಸ್ ಹೆಚ್ಚು ಮಾಡ್ಕೊಳ್ಬೇಕಾಗ್ಲಿ, ಇಲ್ಲವೇ ಡೋಸಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮತ್ತೆ ಹೆಚ್ಚು ಮಾಡಬಹುದು. ಒಂದು ವೇಳೆ ನಿಮಗೆ ಯಾವುದೇ ಬಗೆಯ ಪ್ರತಿಕ್ರಿಯೆ ನಿಮ್ಮ ದೇಹ ನೀಡಲಿಲ್ಲ ಅಂದ್ರೆ ಇದೇ ರೀತಿಯ ಡೋಸಸ್ ಅನ್ನ ಕೊಬ್ಬರಿ ಎಣ್ಣೆಯನ್ನ ಸೇವಿಸುವುದು ಪಾಲಿಸಬೇಕು. ಇನ್ನು ಈ ಕೊಬ್ಬರಿ ಎಣ್ಣೆಯನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಲು ಆಗದವರು ಸಲಾಡ್ಸ್ ನಲ್ಲಿ, ಹಣ್ಣಿನ ರಸಗಳಲ್ಲಿ ಹಾಗೂ ಹರ್ಬಲ್ ಟೀಗಳಲ್ಲಿ ಸೇರಿಸಿಕೊಂಡು ಉಪಯೋಗಿಸಬಹುದು. ಇನ್ನು ಹೀಗೆ ಕೊಬ್ಬರಿ ಎಣ್ಣೆಯನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿವೆ ಎನ್ನುವುದನ್ನ ಈಗ ನೋಡೋಣ. ಪ್ರತಿನಿತ್ಯ ಕೊಬ್ಬರಿ ಎಣ್ಣೆಯನ್ನ ಯಾವುದೇ ರೀತಿಯಾಗಿ ಸೇವಿಸೋದ್ರಿಂದ ಫ್ಯಾಟಿ ಆಸಿಡ್ ಗಳನ್ನ ಇದು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಇದರಿಂದ ಥೈರಾಯ್ಡ್ ಸಮಸ್ಯೆ ಕ್ರಮೇಣ ಕಡಿಮೆ ಆಗಿ ಅಧಿಕ ತೂಕ ಕಡಿಮೆ ಆಗುತ್ತದೆ. ಶರೀರದಲ್ಲಿರುವ ಕೆಟ್ಟ ಒಬ್ಬು ಕರಗಲು ಆರಂಭವಾಗುತ್ತದೆ. ಅಷ್ಟೇ ಅಲ್ಲ, ಚರ್ಮವು ಕಾಂತಿಯುತವಾಗಿ ಮೃದುವಾಗಿ ಏರ್ಪಡುತ್ತದೆ. ಚರ್ಮದಿಂದ ಮೇಲೆ ಏರ್ಪಟ್ಟಂತಹ ಮಚ್ಚೆಗಳು ಹಾಗೂ ಮೊಡವೆಗಳು ಕಡಿಮೆ ಆಗುತ್ತವೆ. ಆರೋಗ್ಯ ಸುಧಾರಿಸುತ್ತದೆ. ಅಷ್ಟೇ ಅಲ್ಲ, ಕೂದಲು ಕೂಡ ದೃಢವಾಗಿ ಕಪ್ಪಾಗಿ ಮಾರ್ಪಡುತ್ತವೆ. ಇನ್ನು ಶರೀರದ ಮೇಲೆ ಹಾಗೂ ಶರೀರದ ಒಳಗಡೆ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ. ಇನ್ಫೆಕ್ಷನ್ ಗಳಿಂದ ಕಾಪಾಡುತ್ತದೆ. ಜೀರ್ಣಾಶಯ ಶುಭ್ರಗೊಳಿಸೋದೇ ಅಲ್ಲದೆ ಆಸಿಡಿಟಿ, ಗ್ಯಾಸ್, ಮಲಬದ್ಧಕ ಇತ್ಯಾದಿಗಳನ್ನ ನಿವಾರಿಸುತ್ತದೆ. ಇನ್ನು ರಕ್ತದ ಸರಬರಾಜನ್ನ ಸರಿಯಾಗಿ ನಿರ್ವಹಿಸುತ್ತದೆ. ಮೆಟಬಾಲಿಸಂ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನ ಇದು ವೃದ್ಧಿಸುತ್ತದೆ. ಹಾಗೆಯೇ ಇದರಲ್ಲಿ ಆಂಟಿ ಫಂಗಲ್, ಆಂಟಿ ವೈರಲ್, ಆಂಟಿ ಮೈಕ್ರೋಬಿಯಲ್ ಹೆಚ್ಚಾಗಿರೋದ್ರಿಂದ ಹೃದಯ ಸಂಬಂಧಿತ ವ್ಯಾಧಿಗಳಿಂದ ದೂರ ಇರಬಹುದು. ಹೀಗೆ ಕೊಬ್ಬರಿ ಎಣ್ಣೆಯನ್ನ ಪ್ರತಿನಿತ್ಯ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸೋದ್ರಿಂದ ಸಾಕಷ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದು ಅಧ್ಯಯನಗಳು ಸಾಬೀತುಪಡಿಸುತ್ತಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.